स्टूडेंट है, ಈಗಾಗಲೇ ಹಿಂದಿನ ಎರಡು ತರಗತಿಗಳಲ್ಲಿ ಮೆಟಲ್ಸ್ ಬಗ್ಗೆ, ಲೋಹಗಳ ಬಗ್ಗೆ ಬೇಸಿಕ್ಸ್ ನೋಡಿದ್ದೀವಿ. ಮೆಟಲ್ಸ್ ಅಂದರೆ ಏನು, ಓರ್ ಅಂದರೆ ಏನು, ಯಾವ್ಯಾವ ಓರ್ಸ್ ಇದೆ, ಐರನ್ಗೆ ಸಂಬಂಧಪಟ್ಟ ಹಾಗೆ ನಾನ್ ಮೆಟಲ್ಸ್ ಅಂದರೆ ಏನು, ಪೆರಸ್ ಮೆಟಲ್ ಅಂದರೆ ಏನು, ನಾನ್ ಪೆರಸ್ ಮೆಟಲ್ ಅಂದರೆ ಏನು ನೋಡಿದ್ದೀವಿ. ಎರಡನೇ ತರಗತಿನಲ್ಲಿ ಪ್ರಾಪರ್ಟೀಸ್ ಆಫ್ ಮೆಟೀರಿಯಲ್ಸ್, ಪೆರಸ್ ಮೆಟಲ್ಸ್ ಪ್ರಾಪರ್ಟೀಸ್ ಅನ್ನ ನೋಡಿದ್ದೀವಿ. ಟುಡೇ ವಿ ವಿಲ್ ಡಿಸ್ಕಸ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ ಆಫ್ ಪೆರಸ್ ಮೆಟಲ್. ಇವತ್ತಿನ ತರಗತಿಯಲ್ಲಿ ಪೆರಸ್ ಮೆಟಲ್ ಅಂತ ನಾವೇನು ಕರಿತೀವಿ, ಯಾವ ಲೋಹದಲ್ಲಿ ಕಬ್ಬಿಣದ ಅಂಶ ಇರುತ್ತೋ ಮತ್ತು ಆ ಲೋಹ ಮ್ಯಾಗ್ನೆಟ್ಗೆ ಅಟ್ರಾಕ್ಟ್ ಆಗುತ್ತೋ ಅದನ್ನು ನಾವು ಪೆರಸ್ ಮೆಟಲ್ ಅಂತ ತಿಳ್ಕೊಂಡಿದ್ದೀವಿ ಹಿಂದಿನ ತರಗತಿನಲ್ಲಿ. ಆ ಪೆರಸ್ ಮೆಟಲ್ ಅಲ್ಲಿ ಯಾವ್ಯಾವ್ದು ಬರುತ್ತೆ ಅಂತ ನೋಡಿದ್ವಿ. ಮೊದಲನೇದಾಗಿ ಪಿಗ್ ಐರನ್, ಕ್ಯಾಸ್ಟ್ ಐರನ್, ರಾಟ್ ಐರನ್, ಸ್ಟೀಲ್ ಅಂಡ್ ಅಲಾಯ್ ಸ್ಟೀಲ್ ಅನ್ನು ನಾವು ಪೆರಸ್ ಮೆಟಲ್ ಎಂಬುದಾಗಿ ನಾವು ಕರಿತೀವಿ. ಈ ಪಿಗ್ ಐರನ್, ಕ್ಯಾಸ್ಟ್ ಐರನ್, ರಾಟ್ ಐರನ್, ಸ್ಟೀಲ್ ಅಂಡ್ ಅಲಾಯ್ ಸ್ಟೀಲ್ ಯಾವ ರೀತಿ ಮ್ಯಾನುಫ್ಯಾಕ್ಚರ್ಸ್ ಮಾಡಬಹುದು, ಮಾಡ್ತಾರೆ, ಅದು ಹೇಗಿರುತ್ತೆ, ವಿಧಾನ ಹೇಗಿರುತ್ತೆ, ಏನೇನೆಲ್ಲ ಬಳಸ್ತಾರೆ, ಈ ಪಿಗ್ ಐರನ್ ಅಂದ್ರೆ ಏನು, ಈ ಪಿಗ್ ಐರನ್ ಪ್ರಾಪರ್ಟೀಸ್ ಏನು ಅನ್ನೋದನ್ನ ಒನ್ ಬೈ ಒನ್, ಈಗ ಪಿಗ್ ಐರನ್ ಬಗ್ಗೆ, ಅದನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಕ್ಕಂಥ ವಿಧಾನದ ಬಗ್ಗೆ ಈ ದಿನ ನಾವು ತಿಳ್ಕೊಳ್ತಾ ಹೋಗೋಣ. ಸೊ ಪಿಗ್ ಐರನ್, ಕ್ಯಾಸ್ಟ್ ಐರನ್, ರಾಟ್ ಐರನ್, ಸ್ಟೀಲ್ ಅಂಡ್ ಅಲಾಯ್ ಸ್ಟೀಲ್ ಇವುಗಳ ಮುಂದಿನ ಕ್ಯಾಸ್ಟ್ ಐರನ್ ಅನ್ನು ಮುಂದಿನ ತರಗತಿಯಲ್ಲಿ ಮಾಡ್ತೀನಿ. ಟುಡೇ ವಿ ವಿಲ್ ಡಿಸ್ಕಸ್ ಪಿಗ್ ಐರನ್. ಆದರೆ ತರಬೇತಿದಾರರೇ ನಿಮಗೆ ಗೊತ್ತು, ಪೆರಸ್ ಮೆಟಲ್ ಅಂದರೆ ಮೆಟಲ್ ವಿಚ್ ಕಂಟೈನ್ಸ್ ಐರನ್ ಆಸ್ ಎ ಬೇಸ್ ಮೆಟೀರಿಯಲ್. ಇದ್ರ ಜೊತೆಗೆ ಸಮ್ ಅದರ್ ಇಂಪ್ಯೂರಿಟೀಸ್ ಇರುತ್ತೆ, ಲೈಕ್ ಸಲ್ಫರ್, ಮ್ಯಾಂಗನೀಸ್ ಎಕ್ಸೆಟ್ರಾ ಇರುತ್ತೆ. ಸೊ ಇದನ್ನ ಇಟ್ ಕ್ಯಾನ್ ಬಿ ಒಪ್ಟೈನ್ ಫ್ರಮ್ ಮೈನ್, ಅಂದ್ರೆ ಗಣಿಯಿಂದ ತೆಗಿತಕ್ಕಂಥದ್ದು, ಡೀಪೆಸ್ಟ್ ಪೋರ್ಷನ್ ಆಫ್ ದಿ ಅರ್ತ್, ಓರ್ ಅದಿರಿನ ರೂಪದಲ್ಲಿ ನಾವೇನ್ ಮಾಡ್ತೀವಿ, ಇದನ್ನ ತೆಗಿತೀವಿ, ಅದನ್ನ ಪ್ಯೂರಿಫೈ ಮಾಡ್ತೀವಿ. ಪ್ಯೂರಿಫೈ ಮಾಡಿ ನಾವು ಈಗ ಹಿಂದೆ ಏನ್ ಹೇಳಿದೆ, ನಾಲ್ಕು ಐರನ್ಗಳನ್ನ ರೂಪದಲ್ಲಿ ನಾವು ಎಕ್ಸ್ಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಅನ್ನ ಮಾಡ್ತೀವಿ. ಪಿಗ್ ಐರನ್, ಕ್ಯಾಸ್ಟ್ ಐರನ್, ರಾಟ್ ಐರನ್, ಸ್ಟೀಲ್ ಅಂಡ್ ಅಲಾಯ್ ಸ್ಟೀಲ್. ಈ ದಿನ ನಾವು ಪಿಗ್ ಐರನ್ ಬಗ್ಗೆ ನೋಡ್ತಾ ಹೋಗೋಣ. ಪಿಗ್ ಐರನ್ ಅಂದ್ರೆ ಇಟ್ ಈಸ್ ಎ ಟೈಪ್ ಆಫ್ ಐರನ್. ಇಟ್ ಕ್ಯಾನ್ ಬಿ ಒಪ್ಟೈನ್ಡ್ ಬೈ ದ ಕೆಮಿಕಲ್ ರಿಡಕ್ಷನ್ ಆಫ್ ಐರನ್ ಓರ್. ದಿಸ್ ಪ್ರೋಸೆಸ್ ಆಫ್ ರಿಡಕ್ಷನ್ ಆಫ್ ದ ಐರನ್ ಓರ್ ಟು ಎ ಪಿಗ್ ಐರನ್ ಇಸ್ ನೌನ್ ಆಸ್ ಸ್ಮೆಲ್ಟಿಂಗ್. ಪಿಗ್ ಐರನ್ ಅಂದ್ರೆ ಇದು ಒಂದು, ಈಗ ನಾವು ಭೂಮಿಯಿಂದ ಅದಿರನ್ನ ತೆಗೆದ ತಕ್ಷಣ ಮ್ಯಾಗ್ನೆಟೈಟ್, ಲೈಮನೈಟ್, ಐರನ್ ಪೈರೈಟ್, ಸೈಡ್ರೈಟ್, ಪೈರೈಟ್ ಈ ರೀತಿ ಅದು ನೇರವಾಗಿ ನಮಗೆ ಕಬ್ಬಿಣದ ರೂಪದಲ್ಲಿ ಸಿಕ್ಕೊಡಲ್ಲ. ಮೊದಲು ನಾವು ಭೂಮಿಯಿಂದ ಅದಿರನ್ನ ತೆಗೆದ ನಂತರ ಮಾಡ್ತಕ್ಕಂಥದ್ದು ಪಿಗ್ ಐರನ್. ಆ ಪಿಗ್ ಐರನ್ನ ಯಾವ ರೀತಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ, ಕೆಮಿಕಲ್ ರಿಡಕ್ಷನ್ಸ್ ಆಫ್ ಐರನ್ ಓರ್. ಓರ್ ಏನಿದೆ ಆ ಓರನ್ನ, ಅದಿರನ್ನ ಸಂಸ್ಕರಿಸ್ತೀವಿ. ಸಂಸ್ಕರಿಸಿ ಆ ಪ್ರೋಸೆಸ್ ನಲ್ಲಿ ಆ ರಿಡಕ್ಷನ್ ಮಾಡ್ತೀವಿ. ದ ಪ್ರೋಸೆಸ್ ಆಫ್ ರಿಡಕ್ಷನ್ಸ್ ಆಫ್ ದ ಐರನ್ ಟು ಎ ಪಿಗ್ ಐರನ್. ಆ ಸಂಸ್ಕರಣವನ್ನು ಮಾಡಿ ಮಾಮೂಲಿ ಓರಿಂದ ಅದಕ್ಕೆ ಪಿಗ್ ಐರನ್ ರೂಪ ಕೊಡ್ತೀವಲ್ಲ, ಈ ಒಂದು ಪ್ರೋಸೆಸ್ಗೆ ನಾವೇನಂತ ಕರಿತೀವಿ ಅಂದ್ರೆ ಸ್ಮೆಲ್ಟಿಂಗ್ ಅಂತ ನಾವು ಕರಿತೀವಿ. ವಾಟ್ ಇಸ್ ಕಾಲ್ಡ್ ಸ್ಮೆಲ್ಟಿಂಗ್ ಅಂತ ಕೇಳ್ತಾರೆ. ಸ್ಮೆಲ್ಟಿಂಗ್ ಇಸ್ ಎ ಪ್ರೋಸೆಸ್ ಆಫ್ ರಿಡಕ್ಷನ್ ಆಫ್ ದ ಐರನ್ ಓರ್ ಟು ದ ಪಿಗ್ ಐರನ್. ರಿಡಕ್ಷನ್ ಆಫ್ ದ ಐರನ್ ಓರ್ ಟು ದ ಪಿಗ್ ಐರನ್ ಈಸ್ ಕಾಲ್ಡ್ ಸ್ಮೆಲ್ಟಿಂಗ್ ಅಂತ ನಾವು ಹೇಳ್ತೀವಿ. ಪಿಗ್ ಐರನ್ಗೆ ಏನೇನು ರಾ ಮೆಟೀರಿಯಲ್ಸ್ ಅನ್ನ ಬಳಸ್ತಾರೆ,
ಪಿಗ್ ಐರನ್ ಅನ್ನ ಮಾಡ್ಬೇಕಾದ್ರೆ ಈಗ ಪಿಗ್ ಐರನ್ ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ, ಸ್ಮೆಲ್ಟಿಂಗ್ ಅಂದ್ರೆ ಏನು ಅಂತ ಗೊತ್ತಾಯ್ತು. ಅದೇ ಅದಕ್ಕೆ ರಾ ಮೆಟೀರಿಯಲ್ ಬೇಕಲ್ಲ. ಯಾವುದೇ ಒಂದು ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ ನಲ್ಲಿ ನಾವು ಒಂದು ವಸ್ತುವನ್ನ ನಾವು ತಯಾರು ಮಾಡ್ಬೇಕಾದ್ರೆ ಏನ್ ಬೇಕು, ಅದಕ್ಕೆ ಕಚ್ಚಾ ಪದಾರ್ಥಗಳು ಬೇಕು. ಆದ್ರೆ ಇಲ್ಲಿ ರಾ ಮೆಟೀರಿಯಲ್ ಯಾವುದು ಪಿಗ್ ಐರನ್ ಮ್ಯಾನುಫ್ಯಾಕ್ಚರಿಂಗ್? ಒಂದು ಐರನ್ ಓರ್ ಅದಿರೋ, ಎರಡನೇದು ಕೋಕ್, ಮೂರನೇದು ಫ್ಲಕ್ಸ್. ಈಗ ಒಂದೊಂದಾಗೆ ನೋಡ್ತಾ ಹೋಗೋಣ. ಈಗ ಆಲ್ರೆಡಿ ನಾನು ನಿಮಗೆ ಐರನ್ ಓರ್ ಬಗ್ಗೆ ಹೇಳಿದ್ದೀನಿ. ಸೊ ಇಟ್ ಈಸ್ ಎ ನ್ಯಾಚುರಲಿ ಅಕ್ಕರಿಂಗ್ ಸಬ್ಸ್ಟಾನ್ಸ್ ವಿಚ್ ಕ್ಯಾನ್ ಬಿ ಎಕ್ಸ್ಟ್ರಾಕ್ಟೆಡ್ ಇನ್ ದ ಡೀಪೆಸ್ಟ್ ಪೋರ್ಷನ್ ಆಫ್ ದಿ ಅರ್ತ್. ಸೊ ಈ ಐರನ್ ಓರ್ ಬೇರೆ ಬೇರೆ ರೂಪದಲ್ಲಿ ಸಿಗುತ್ತೆ. ಮ್ಯಾಗ್ನೆಟೈಟ್, ಹ್ಯಾಮಟೈಟ್, ಲೈಮಟೈಟ್, ಕಾರ್ಬೊನೈಟ್ ಮತ್ತೆ ಐರನ್ ಪೈರೈಟ್ಸ್, ಈ ರೀತಿ ಬೇರೆ ಬೇರೆ ರೂಪದಲ್ಲಿ ನಮಗೆ ಐರನ್ ಓರ್ ಸಿಗುತ್ತೆ. ಎರಡನೇ ರಾ ಮೆಟೀರಿಯಲ್ ಬಂದು ಕೋಕ್. ಈ ಕೋಕ್ ಇಂಪಾರ್ಟೆಂಟ್. ಕೋಕ್ ಇಸ್ ದ ಫ್ಯೂಯಲ್, ಕಲ್ಲಿದ್ದಲು, ಯೂಸ್ ಟು ಗಿವ್ ದ ನೆಸರಿ ಹೀಟ್ ಟು ಕ್ಯಾರಿ ಆನ್ ದ ರೆಡ್ಯೂಸಿಂಗ್ ಆಕ್ಷನ್ ದ ಕಾರ್ಬನ್ ಫ್ರಮ್ ದ ಕೋಕ್ ಇನ್ ದ ಫಾರ್ಮ್ ಆಫ್ ಕಾರ್ಬನ್ ಮಾನಾಕ್ಸೈಡ್ ಕಂಬೈನ್ ವಿತ್ ದ ಐರನ್ ಓರ್ ಟು ರೆಡ್ಯೂಸ್ ಟು ದಿ ಐರನ್. ಇಲ್ಲಿ ಕೋಕ್ ಅನ್ನ ನಾವು ಫ್ಯೂಯಲ್ ಆಗಿ, ಇಂಧನವಾಗಿ ನಾವೇನ್ ಮಾಡ್ತೀವಿ, ಇದನ್ನ ಬಳಸ್ತೀವಿ. ಈಗ ಒಂದು ಐರನ್ ಓರ್ ಬೇಕು ಪಿಗ್ ಐರನ್ ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ, ಎರಡನೇದು ಏನ್ ಬೇಕಾಯ್ತು, ಕೋಕ್ ನಮಗೆ ಬೇಕಾಯ್ತು. ಮೂರನೇದು ದಟ್ ಇಸ್ ಕಾಲ್ಡ್ ಫ್ಲಕ್ಸ್ ಅಂತ ಕರಿತೀವಿ. ಸೊ ಈ ಫ್ಲಕ್ಸ್, ದಿಸ್ ಇಸ್ ಎ ಮಿನರಲ್ ಸಬ್ಸ್ಟೆನ್ಸ್. ಇದೇನಿದು ಮಿನರಲ್ ಸಬ್ಸ್ಟೆನ್ಸ್ ಚಾರ್ಜ್ಡ್ ಇನ್ ಟು ಎ ಬ್ಲಾಸ್ಟ್ ಫರ್ನೆಸ್. ಬ್ಲಾಸ್ಟ್ ಫರ್ನೆಸ್ ಬಗ್ಗೆ ನೆಕ್ಸ್ಟ್ ಹೇಳ್ತೀನಿ ನಾನು. ಟು ಲೋಹರ್ ದ ಮೆಲ್ಟಿಂಗ್ ಪಾಯಿಂಟ್ ಆಫ್ ದ ಓರ್ ಅಂಡ್ ಇಟ್ ಕಂಬೈನ್ಸ್ ವಿತ್ ದ ನಾನ್ ಮೆಟಾಲಿಕ್ ಪೋರ್ಷನ್ ಆಫ್ ದ ಓರ್ ಟು ಫಾರ್ಮ್ ಎ ಮೋಲ್ಟಾನ್ ಸ್ಲ್ಯಾಗ್. ಈ ಫ್ಲಕ್ಸ್ ನ ಯಾಕೆ ನಾವು ಹಾಕ್ತಿವಿ ಅಂತಂದ್ರೆ, ಇದು ಒಂದು ಮಿನರಲ್ ಸಬ್ಸ್ಟೆನ್ಸ್, ಇದನ್ನ ನಾವು ಫರ್ನೆಸ್ ಒಳಗಡೆ ಹಾಕ್ತಿವಿ. ಇದು ಮೆಲ್ಟಿಂಗ್ ಪಾಯಿಂಟ್ ಅನ್ನ ಏನ್ ಮಾಡುತ್ತೆ, ಕಡಿಮೆ ಮಾಡುತ್ತೆ. ಅಂಡ್ ಇಟ್ ಕಂಬೈನ್ಸ್ ವಿತ್ ದ ನಾನ್ ಮೆಟಾಲಿಕ್ ಪೋರ್ಷನ್ಸ್. ಅಲ್ಲಿ ಈ ವೇಸ್ಟೇಜ್ ಇರುತ್ತೆ, ನಾನ್ ಮೆಟಾಲಿಕ್ ಪೋರ್ಷನ್ ಅಂದ್ರೆ ವೇಸ್ಟೇಜ್, ಬೇರೆ ಬೇರೆ ಇಂಪ್ಯೂರಿಟೀಸ್ ಇರುತ್ತೆ. ಇಂಪ್ಯೂರಿಟೀಸ್ ಜೊತೆ ಕಂಬೈನ್ಡ್ ಆಗಿ ಅದು ಮೇಲ್ಗಡೆ ಸ್ಲ್ಯಾಗ್ ಮಡ್ಡಿ ತರ ಏನಾಗ್ತಾ ಇರುತ್ತೆ, ತೇಲ್ತಾ ಇರುತ್ತೆ. ಸೊ ಆ ಒಂದು ಕೆಲಸವನ್ನು ಮಾಡ್ಲಿಕ್ಕೆ, ಆ ಇಂಪ್ಯೂರಿಟೀಸ್ ಅನ್ನ ಬೇರ್ಪಡಿಸೋದಕ್ಕೋಸ್ಕರ ನಾವೇನಾಗ್ತೀವಿ, ಇಲ್ಲಿ ಫ್ಲಕ್ಸ್ ಅನ್ನ ಹಾಕ್ತೀವಿ. ಇಲ್ಲಿ ಫ್ಲಕ್ಸ್ ಯಾವ್ದನ್ನ ಬಳಸ್ತೀವಿ ಅಂದ್ರೆ ಲೈಮ್ ಸ್ಟೋನ್, ಸುಣ್ಣದ ಕಲ್ಲು. ಲೈಮ್ ಸ್ಟೋನ್ ಇಸ್ ದ ಮೋಸ್ಟ್ ಕಾಮನ್ಲಿ ಯೂಸ್ ಫ್ಲಕ್ಸ್ ಇನ್ ದ ಬ್ಲಾಸ್ಟ್ ಫರ್ನೆಸ್. ಲೈಮ್ ಸ್ಟೋನ್ ಅನ್ನು ನಾವು ಇಲ್ಲಿ ಏನ್ ಮಾಡ್ತೀವಿ, ಯೂಸ್ ಮಾಡ್ತೀವಿ. ಸೊ ಇದು ನಿಮ್ಗೆ ಈಗ ಚಿತ್ರದಲ್ಲಿ ಕಾಣಿಸ್ತಾ ಇರೋದು ಬ್ಲಾಸ್ಟ್ ಫರ್ನೆಸ್ ನ ಒಂದು ಚಿತ್ರ ನೋಡಿ. ಈ ಬ್ಲಾಸ್ಟ್ ಫರ್ನೆಸ್ ಮೇಲೆ ಎಕ್ಸಾಸ್ಟ್ ಗ್ಯಾಸ್ ಅಂತ ಇದೆ, ಡಬಲ್ ಬೆಲ್ ಮೆಕಾನಿಸಮ್ ಇದೆ. ಇಲ್ಲಿ ನಾನು ಆರೋ ಮಾರ್ಕ್ ಅಲ್ಲಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಥ್ರೋಟ್ ಪೋರ್ಷನ್ಸ್ ಇದೆ, ಇದಿಷ್ಟು ಈ ಮೇಲ್ಗಡೆ ಇರತಕ್ಕಂಥದ್ದು ಟಾಪ್ ಪೋರ್ಷನ್ಸ್. ಈ ಮಧ್ಯ ಸ್ಟೇಕ್ ಅಂತ ಕರಿತೀವಿ. ಈ ಸ್ಟೇಕ್ ಅಲ್ಲಿ ಏನಿದೆ ಫರ್ನೆಸ್ ಅಲ್ಲಿ ತುಂಬಿರ್ತಕ್ಕಂಥದ್ದು ಏನನ್ನು, ಕೋಕು, ಓರು, ಲೈಮ್ ಸ್ಟೋನ್ಸ್ ಅನ್ನ ಏನ್ ಮಾಡಿದೀವಿ, ಪದರ ಪದರವಾಗಿ ತುಂಬಿರ್ತಕ್ಕಂಥದ್ದನ್ನ ನೀವು ನೋಡ್ತಾ ಇದ್ದೀರಿ. ಬಾಟಮ್ ಅಲ್ಲಿ ಹರ್ತ್ ಇದೆ, ಟೈರ್ಸ್ ಇದೆ, ಇಲ್ಲಿ ಮೋಲ್ಟಾನ್ ಸ್ಲಾಗ್ ಅನ್ನ ರಿಮೂವ್ ಮಾಡ್ತಾ ಇರೋದಿದೆ, ಇಲ್ಲಿ ಹಾಟ್ ಏರ್ ಅನ್ನ ಸಪ್ಲೈ ಮಾಡ್ತಾ ಇರ್ತಕ್ಕಂಥದ್ದನ್ನ ನೀವು ಚಿತ್ರದಲ್ಲಿ ನೋಡ್ತಾ ಇದ್ದೀರಿ. ಸೊ ಈ ಬ್ಲಾಸ್ಟ್ ಫರ್ನೆಸ್ ಪಿಗ್ ಐರನ್ ಅನ್ನ ಮ್ಯಾನುಫ್ಯಾಕ್ಚರಿಂಗ್ ಅನ್ನ ಮಾಡ್ಲಿಕ್ಕೆ ಬಳಸ್ತಕ್ಕಂತ ಒಂದು ಫರ್ನೆಸ್, ಅದನ್ನ ನಾವೇನಂತ ಕರಿತೀವಿ, ಬ್ಲಾಸ್ಟ್ ಫರ್ನೆಸ್ ಅಂತ ನಾವು ಕರಿತೀವಿ. ಸೊ ಬ್ಲಾಸ್ಟ್ ಫರ್ನೆಸ್ ಈಸ್ ಯೂಸ್ಡ್ ಫಾರ್ ಸ್ಮೆಲ್ಟಿಂಗ್ ಐರನ್ ಓರ್. ಸ್ಮೆಲ್ಟಿಂಗ್ ಐರನ್ ಓರ್ ದ ಪ್ರೊಡಕ್ಟ್ ಆಫ್ ಬ್ಲಾಸ್ಟ್ ಫರ್ನೆಸ್ ಈಸ್ ಕಾಲ್ಡ್ ಡ್ಯಾಸ್ ಅಂತ ಅಂದ್ರೆ ಪಿಗ್ ಐರನ್. ಬ್ಲಾಸ್ಟ್ ಫರ್ನೆಸ್ ಅನ್ನ ಉಪಯೋಗಿಸ್ಕೊಂಡು ನಾವು ಏನನ್ನ ಉತ್ಪಾದನೆಯನ್ನ ಮಾಡ್ತೀವಿ, ಮ್ಯಾನುಫ್ಯಾಕ್ಚರಿಂಗ್ ಅನ್ನ ಮಾಡ್ತೀವಿ ಅಂತ ಅಂದ್ರೆ ಪಿಗ್ ಐರನ್. ದ ಪ್ರೊಡಕ್ಟ್ ಒಪ್ಟೈನ್ ಫ್ರಮ್ ದ ಬ್ಲಾಸ್ಟ್ ಫರ್ನೆಸ್ ಈಸ್ ಕಾಲ್ಡ್ ಪಿಗ್ ಐರನ್. ಈ ಬ್ಲಾಸ್ಟ್ ಫರ್ನೆಸ್ ಅನ್ನ ಯಾವ್ದಕ್ಕೆ ಯೂಸ್ ಮಾಡ್ತೀವಿ, ಸ್ಮೆಲ್ಟಿಂಗ್ ಪ್ರೋಸೆಸ್. ಸ್ಮೆಲ್ಟಿಂಗ್ ಪ್ರೋಸೆಸ್ ಅಂತ ಅಂದ್ರೆ ರಿಡಕ್ಷನ್ಸ್ ಆಫ್ ಐರನ್ ಓರ್ ಟು ದಿ ಪಿಗ್ ಐರನ್. ಸೊ ದಟ್ ಈಸ್ ಬ್ಲಾಸ್ಟ್ ಫರ್ನೆಸ್. ದ ಪಿಗ್ ಐರನ್ ಇಸ್ ಮ್ಯಾನುಫ್ಯಾಕ್ಚರ್ಡ್ ಬೈ ಯೂಸಿಂಗ್ ಬ್ಲಾಸ್ಟ್ ಫರ್ನೆಸ್. ಯಾವ ರೀತಿ ಇರ್ತದೆ ಸರ್ ಈ ಬ್ಲಾಸ್ಟ್ ಫರ್ನೆಸ್ ನೋಡಿ, ಇಲ್ಲಿ ನಿಮ್ಗೆ ಚಿತ್ರದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಇಲ್ಲಿ ಬ್ಲಾಸ್ಟ್ ಫರ್ನೆಸ್ ಇದು, ಇದು ಇಟ್ ಇಸ್ ಎ ವರ್ಟಿಕಲ್ ಟೈಪ್ ಆಫ್ ಫರ್ನೆಸ್. ಹೈಟ್ ಅಬೌಟ್ 20 to 28 ಮೀಟರ್ಸ್ ಇರುತ್ತೆ ನೋಡಿ. ನೀವು ತಲೆ ಎತ್ತಿ ನೋಡ್ಬೇಕು, 20-28 ಮೀಟರ್ಸ್. ಸೊ ಇದರ ದಪ್ಪ ಬಂದು
ಇಪ್ಪತ್ತರಿಂದ 40 meters 20 to 40 meters. ಸೊ ಇದು ರೈಟ್ ಎಷ್ಟು ಇದೆ 20 to 28 meters ಅಥವಾ 20 to 40 meters. ಇದ್ರದ್ದು ಡಯಾಮೀಟರ್ ಅಂತ ನಾವೇನ್ ಹೇಳ್ತೀವಿ, ಸಾರಿ ಹಿಂದೆ 20 to 40 ಅಂದ್ರೆ ಡಯಾಮೀಟರ್ ಅಂತ ಏನ್ ಹೇಳ್ತೀವಿ, ಅದು 6 to 8 meters. ಎಷ್ಟಿರುತ್ತೆ ಇದು? 6 to 8 meters ಅಷ್ಟು ಏನಿರುತ್ತೆ ಇದು ಡಯಾಮೀಟರ್, ಔಟರ್ ಪೋರ್ಷನ್ಸ್. ದಿಸ್ ಔಟರ್ ಪೋರ್ಷನ್ ಆಫ್ ದ ಫರ್ನೆಸ್ ಇಸ್ ಮೇಡ್ ಅಪ್ ಆಫ್ ಸ್ಟೀಲ್ ಪ್ಲೇಟ್ಸ್. ಹೊರಭಾಗದ ಪ್ಲೇಟ್ಸ್ ಏನಿದೆ ಅದನ್ನ ಸ್ಟೀಲ್ ಪ್ಲೇಟ್ಸ್ ಅಲ್ಲಿ ಮಾಡಿ ಇನ್ನರ್ ಲೈನರ್ ಅಂತ ಇರುತ್ತೆ ಫರ್ನೆಸ್ ನ ಒಳಭಾಗ. ಆ ವಾಲ್ ಅನ್ನ ಏನ್ ಮಾಡ್ತಾರೆ, ಕನ್ಸ್ಟ್ರಕ್ಟೆಡ್ ಬೈ ಯೂಸಿಂಗ್ ಫೈರ್ ಬ್ರಿಕ್ಸ್ ಅಂತ ಬರುತ್ತೆ. ಆ ಫೈರ್ ಬ್ರಿಕ್ಸ್ ನಲ್ಲಿ ಇದನ್ನ ಕನ್ಸ್ಟ್ರಕ್ಟ್ ಮಾಡಿರ್ತಾರೆ. ನೋಡಿ ಈ ಫರ್ನೆಸ್ ಹೈಟ್ ಸುಮಾರು 20 to 28 or 20 to 40 meters ಹೈಟ್ ಉಳ್ಳದ್ದಾಗಿರುತ್ತೆ. ಇದರ ಡಯಾಮೀಟರ್ ಬಂದು 6 to 8 meters ಅಷ್ಟು ದಪ್ಪ ಇರುತ್ತೆ. ಇದರದ್ದು ಹೊರಗಡೆ ಲೈನಿಂಗ್ ಬಂದು ಇದು ಸ್ಟೀಲ್ ನಲ್ಲಿ ಕನ್ಸ್ಟ್ರಕ್ಟ್ ಮಾಡಿರ್ತಾರೆ, ಮತ್ತೆ ಸ್ಟೀಲ್ ಒಳಗಡೆ ಏನ್ ಮಾಡಿರ್ತಾರೆ ಫೈರ್ ಬ್ರಿಕ್ಸ್ ನಲ್ಲಿ ಇದನ್ನ ಕನ್ಸ್ಟ್ರಕ್ಟ್ ಮಾಡಿರ್ತಾರೆ, ಒಳ ಗೋಡೆ ರೀತಿ ಕಟ್ಟಿರ್ತಾರೆ ಒಳಗಡೆಗೆ. ಸೊ ದಿಸ್ ಫರ್ನೆಸ್ ಇಸ್ ಯೂಸ್ಡ್ ಟು ಮ್ಯಾನುಫ್ಯಾಕ್ಚರಿಂಗ್ ಪಿಗ್ ಐರನ್. ಸೊ ಈ ಫರ್ನೆಸ್ ನಲ್ಲಿ ಬಹಳ ಮುಖ್ಯವಾದ ಕೆಲವು ಭಾಗಗಳಿದೆ. ಯಾವುದು ಅಂದ್ರೆ ಒಂದು ಥ್ರೋಟ್, ಇಲ್ಲಿ ಮೇಲ್ಗಡೆ ಇದೆ, ಈ ಮೇಲ್ಗಡೆ ಇದೆಯಲ್ಲ ಈ ಥ್ರೋಟ್, ಇದು ಬಾಯಿ. ಈ ಫರ್ನೆಸ್ ನ ಬಾಯಿ, ನೀವ್ ಮೆಟಲ್ ಅನ್ನ ಒಳಗಡೆ ಹಾಕ್ತಕ್ಕಂಥದ್ದು ಅದ ಮೂಲಕನೇ, ಡಬಲ್ ಬೆಲ್ ಮೆಕಾನಿಸಮ್ಸ್ ಅಂತ ಬರುತ್ತೆ, ಅದನ್ನ ಮುಂದೆ ಹೇಳ್ತೀನಿ ನಾನು. ಎರಡನೇದು ಸ್ಟೇಕ್, ಈ ಟಾಪ್ ಪೋರ್ಷನ್ಸ್ ಏನಿದೆ ಇದನ್ನ ಥ್ರೋಟ್ ಅಂತ ನಾವು ಕರಿತೀವಿ. ಅದು ಬಿಟ್ರೆ ಕೆಳಗಡೆ ಈ ಮಧ್ಯ ಇರತಕ್ಕಂಥದ್ದು, ಈ ಲೇಯರ್ ಬೈ ಲೇಯರ್ ರಾ ಮೆಟೀರಿಯಲ್ಸ್ ಅನ್ನ ಫಿಲ್ ಮಾಡ್ತೀವಲ್ಲ ನಾವು, ಇದನ್ನ ನಾವು ಅಂತ ಏನಂತ ಕರಿತೀವಿ, ಸ್ಟೇಕ್ ಅಂತ ಕರಿತೀವಿ. ಅದ್ ಬಿಟ್ರೆ ಹರ್ತ್ ಕೆಳಗಡೆಗೆ, ಈ ಹರ್ತ್ ಅಲ್ಲಿ ಏನಿರ್ತದೆ ಅಂದ್ರೆ ಒಂದು ಟ್ಯಾಪಿಂಗ್ ಹೋಲ್ ಇರ್ತದೆ, ಒಂದು ಮೋಲ್ಟಾನ್ ಐರನ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಲಿಕ್ಕೆ ಇರುತ್ತೆ. ಫಸ್ಟ್ ನೀವು ಲೈಟ್ ಅಪ್ ಮಾಡೋದು ಕೂಡ ಹರ್ತ್ ಅಲ್ಲೇ. ಸೊ ಮೂರನೇ ಪಾರ್ಟ್ ಇಲ್ಲಿ ತೋರಿಸ್ತಾ ಇದೀನಿ ನಾನು, ಆರೋ ಮಾರ್ಕ್ ಅಲ್ಲಿ. ಇನ್ನೊಂದು ಡಬಲ್ ಬೆಲ್ ಮೆಕಾನಿಸಮ್ ಅಂತ ಇದೆ, ಇಟ್ ಇಸ್ ಅ ಸ್ಟಾಪ್ ಮೋಸ್ಟ್ ಪಾರ್ಟ್ ಆಫ್ ದಿ ಬ್ಲಾಸ್ಟ್ ಫರ್ನೆಸ್. ಟೈರ್ಸ್ ಅಂತ ಇದೆ, ಈ ಟೈರ್ಸ್ ಇದು ಹಾಟ್ ಏರ್ಸ್ ಅನ್ನ ಸಪ್ಲೈ ಮಾಡಲಿಕ್ಕೆ, ಹಾಟ್ ಏರ್ ಸಪ್ಲೈ ಫ್ರಮ್ ಸ್ಟೌವ್ಸ್, ಈ ಟೈರ್ಸ್ ಅನ್ನ ನಾವು ಇಲ್ಲಿ ಬಳಸ್ತೀವಿ. ಏರ್ ಅನ್ನ ಬಿಸಿಯಾದ ಗಾಳಿಯನ್ನ ಒಳಗಡೆಗೆ ಪಾಸ್ ಮಾಡಲಿದಕ್ಕೋಸ್ಕರ ಈ ಟೈರ್ಸ್ ಅನ್ನ ನಾವು ಬಳಸ್ತೀವಿ. ಈ ಸ್ಮೆಲ್ಟಿಂಗ್ ಪ್ರೋಸೆಸ್ ಅನ್ನ ಈಗ ನೋಡ್ತಾ ಹೋಗೋಣ, ಹೇಗಿದೆ ಈ ಸ್ಮೆಲ್ಟಿಂಗ್ ಪ್ರೋಸೆಸ್ ಹೇಗಿದೆ ಅಂತ ನೋಡ್ತಾ ಹೋಗೋಣ. ಈ ಸ್ಮೆಲ್ಟಿಂಗ್ ಪ್ರೋಸೆಸ್ ನಲ್ಲಿ ರಾ ಮೆಟೀರಿಯಲ್ಸ್ ಆರ್ ಚಾರ್ಜ್ಡ್ ಆಲ್ಟರ್ನೇಟ್ ಲೇಯರ್ಸ್ ಆಫ್ ಐರನ್ ಓರ್ ಕೋರ್ ಪ್ಲಕ್ಸ್ ಯೂಸಿಂಗ್ ಡಬಲ್ ಬೆಲ್ ಮೆಕಾನಿಸಮ್. ಫಸ್ಟ್ ಐರನ್ ಓರ್ ಹಾಕಿದ್ರು, ಅಲ್ಲಿ ಡಬಲ್ ಬೆಲ್ ಆಗುತ್ತೆ, ಅದಾದ್ಮೇಲೆ ಏನಾಗ್ತಾರೆ ಕೋಕ್ ಹಾಕ್ತಾರೆ, ಅದಾದ್ಮೇಲೆ ಏನಾಗ್ತಾರೆ ಫ್ಲಕ್ಸ್ ಆಗ್ತಾರೆ. ಈ ರೀತಿ ಮೂರು ರಾ ಮೆಟೀರಿಯಲ್ಸ್ ಅನ್ನ ಲೇಯರ್ ಬೈ ಲೇಯರ್ ಬೈ ಲೇಯರ್ ಬೈ ಲೇಯರ್ ಬೈ ಲೇಯರ್ ಆಗ್ತಾ ಇರ್ತದೆ. ನೋಡಿ ಫಸ್ಟ್ ನಿಮ್ಗೆ ಲೈಮ್ ಸ್ಟೋನ್ ಅನ್ನ ಹಾಕಿದ್ದಾರೆ ಇಲ್ಲಿ ಚಿತ್ರದಲ್ಲಿ, ಆ ಲೈಮ್ ಸ್ಟೋನ್ ಮೇಲೆ ಓರ್ಸ್ ಇದೆ, ಅದ್ರ ಮೇಲೆ ಏನಾಕಿದ್ದಾರೆ ಕೋಕ್ ಅನ್ನ ಹಾಕಿದ್ದಾರೆ. ಇದು ಯಾವ ಮೂಲಕ ಹಾಕ್ತಾರೆ, ಡಬಲ್ ಬೆಲ್ ಮೆಕಾನಿಸಮ್ಸ್ ಅಂತ ನಾವು ಕರಿತೀವಿ. ಇದಾದ್ಮೇಲೆ ಈ ಮೂರು ರಾ ಮೆಟೀರಿಯಲ್ ಅನ್ನ ಲೈಮ್ ಸ್ಟೋನು ಓರು ಕೋಕ್ ಅನ್ನ ಒಳಗಡೆ ಫಿಲ್ ಮಾಡಾದ್ಮೇಲೆ ಈ ಟೈರ್ಸ್ ಇದೆಯಲ್ಲ, ಈ ಟೈರ್ಸ್ ಮೂಲಕ ಇಲ್ಲಿ ತೋರಿಸ್ತಾ ಇದ್ದೀನಿ ನಾನು, ಹಾಟ್ ಏರ್ ಬ್ಲಾಸ್ಟ್, ಈ ಹಾಟ್ ಏರ್ ನ ಒಳಗಡೆಗೆ ಬ್ಲಾಸ್ಟ್ ಮಾಡ್ತಾರೆ, ಫೋರ್ಸ್ಡ್ ಇನ್ ಟು ದ ಫರ್ನೆಸ್ ಥ್ರೂ ಎ ನಾಜಲ್ ಅಥವಾ ಟೈರ್ಸ್ ಅಂತ ಕರಿತೀವಿ. ಈ ನಾಜಲ್ ಮೂಲಕ ಹಾಟ್ ಏರ್ ನ ಒಳಗಡೆಗೆ ಏನ್ ಮಾಡ್ತಾರೆ ಬ್ಲಾಸ್ಟ್ ಮಾಡ್ತಾರೆ, ಬಿಡ್ತಾರೆ, ಆಯಿಸ್ತಾರೆ ಒಳಗಡೆಗೆ, ಬಿಸಿಯಾದಂತ ಗಾಳಿಯನ್ನು ಒಳಗಡೆಗೆ ಆಯಿಸ್ತಾರೆ ಫರ್ನೆಸ್ ಒಳಗಡೆಗೆ. ಸ್ಮೆಲ್ಟಿಂಗ್ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ದ ಟೆಂಪರೇಚರ್, ಎಷ್ಟು ಟೆಂಪರೇಚರ್ ಇಲ್ಲಿ ಮೈಂಟೈನ್ ಮಾಡ್ತಾರೆ ಅಂದ್ರೆ, ದ ಟೆಂಪರೇಚರ್ ಜಸ್ಟ್ ಎಬೋ ದ ಟೈರ್ಸ್ ಬಿಟ್ವೀನ್ 1000 degrees centigrade to 1700 degrees centigrade. ಇದು MCQ ಕ್ವಶನ್ಸ್ ನಲ್ಲೂ ಕೇಳ್ತಾನೆ, ಇದು ಇಂಪಾರ್ಟೆಂಟ್ ಪಾರ್ಟ್. 1000 to 1700 degrees centigrade ವರೆಗೆ ಇಲ್ಲಿ ಟೆಂಪರೇಚರ್ ಅನ್ನ ಮೈಂಟೈನ್ ಮಾಡಿರ್ತಾರೆ. When the contents of the furnace start melting, ಇಷ್ಟು ಟೆಂಪರೇಚರ್ ಅಲ್ಲಿದ್ದಾಗ ಮಾತ್ರ ಇಲ್ಲಿ ಏನಾಗೋದು, ಇಲ್ಲಿ ಒಳಗಡೆ ಇರತಕ್ಕಂತ ಕಾಂಟೆಂಟ್ ಲೈಮ್ ಸ್ಟೋನ್ ಓರು ಮತ್ತೆ ಕೋಕು ಮೆಲ್ಟ್ ಆಗ್ಲಿಕ್ಕೆ ಪ್ರಾರಂಭ ಆಗ್ತಕ್ಕಂಥ.
ಇಲ್ಲಿ ಲೈಮ್ ಸ್ಟೋನ್ ಅಂತ ಹಾಕಿದೀವಲ್ಲ, ನಾನು ಅವಾಗಲೇ ಹೇಳಿದೆ ಲೈಮ್ ಸ್ಟೋನ್ ಇಸ್ ಎ ಫ್ಲಕ್ಸ್ ಫ್ಲಕ್ಸಿಂಗ್ ಏಜೆಂಟ್, ಇಟ್ ಕಂಬೈನ್ಸ್ ವಿತ್ ದ ನಾನ್ ಮೆಟಾಲಿಕ್ ಸಬ್ಸ್ಟೆನ್ಸ್ ಆಫ್ ದ ಓರ್ ಅಂಡ್ ಫಾರ್ಮ್ಸ್ ಎ ಮೋಲ್ಟನ್ ಸ್ಲಾಗ್. ಸೊ ಓರ್ ನಲ್ಲಿ ಕಬ್ಬಿಣ ಅಲ್ಲದೆ ಇರತಕ್ಕಂಥ ಇಂಪ್ಯೂರಿಟಿ ಸೇರಿಸಿದೆ, ಆ ಇಂಪ್ಯೂರಿಟಿ ಜೊತೆ ಕಂಬೈನ್ಡ್ ಆಗಿ ಏನಾಗುತ್ತೆ ಅದು ಸಬ್ಸ್ಟೆನ್ಸ್ ಸ್ಲಾಗ್ ಆಗಿ ಕನ್ವರ್ಟ್ ಆಗುತ್ತೆ, ಮೋಲ್ಟಾನ್ ಸ್ಲಾಗ್. ಅದು ಕುದಿತಾ ಇರ್ತದೆ ಮಡ್ಡಿ ತರ, ಮೇಲ್ಗಡೆ ಮಡ್ಡಿ ತರ ಕುದಿತಾ ಇರ್ತದೆ, ಅದು ತೇಲ್ತಾ ಇರ್ತದೆ. ಈ ಸ್ಲಾಗ್ ನ ಒಂದು ಸ್ಲಾಗ್ ಹೋಲ್ ಅಂತ ಇರುತ್ತೆ, ಆ ಸ್ಲಾಗ್ ಹೋಲ್ ಮೂಲಕ ಏನ್ ಮಾಡ್ತಾರೆ, ದ ಸ್ಲಾಗ್ ಇಸ್ ರಿಮೂವ್ಡ್ ಅಥವಾ ಟ್ಯಾಪ್ಡ್ ಥ್ರೂ ದ ಸ್ಲಾಗ್ಡ್ ಹೋಲ್. ಸ್ಲಾಗ್ ಹೋಲ್ ಮೂಲಕ ಈ ಸ್ಲಾಗ್ ಅನ್ನ ಏನ್ ಮಾಡ್ತೀವಿ ನಾವು ತೆಗಿತೀವಿ ಹೊರಗಡೆ. ಇದೆಲ್ಲ ನಾನು ಹೇಳ್ತಾ ಇರೋದು ಸ್ಮೆಲ್ಟಿಂಗ್ ಪ್ರೋಸೆಸ್, ಯಾವ ರೀತಿ ಪಿಗ್ ಐರನ್ ಅನ್ನ ಮ್ಯಾನುಫ್ಯಾಕ್ಚರಿಂಗ್ ಅನ್ನ ಮಾಡ್ತಾರೆ. ಸೊ ಮೋಲ್ಟಾನ್ ಐರನ್ ಇಸ್ ಟ್ಯಾಪ್ಡ್, ನಂತರ ಏನ್ ಮಾಡ್ತಾರೆ ಸ್ಲಾಗ್ ಅನ್ನ ತೆಗೆದ ನಂತರ ಇವು ಮೋಲ್ಟಾನ್ ಐರನ್ ಅಂದ್ರೆ ದಟ್ ಈಸ್ ಪಿಗ್ ಐರನ್ ಅಂತ ನಾವು ಕರಿತೀವಿ. ಈಗ ಕನ್ವರ್ಟ್ ಆಗಿರೋದು ಈ ಪ್ರೋಸೆಸ್ ನಲ್ಲಿ ಏನನ್ನ ತಯಾರು ಮಾಡ್ತಾ ಇದೀವಿ ನಾವು ಪಿಗ್ ಐರನ್. ಈ ಮೋಲ್ಟಾನ್ ಐರನ್ ಅನ್ನ ಟ್ಯಾಪ್ಡ್ ಅಟ್ ಇಂಟರ್ವಲ್ಸ್ ಥ್ರೋ ಎ ಸಪರೇಟ್ ಟ್ಯಾಪಿಂಗ್ ಹೋಲ್, ಬೇರೆ ಒಂದು ಟ್ಯಾಪಿಂಗ್ ಹೋಲ್ ಅಂತ ಇರುತ್ತೆ ಮಾಮೂಲಿ ಈ ಮೋಲ್ಟಾನ್ ಐರನ್ ಅನ್ನ ಹೊರಗಡೆ ತಗೊಳ್ತಬಹುದು, ಅದರಲ್ಲಿ ಸಪರೇಟ್ ಆಗಿ ಸಮ್ ಇಂಟರ್ವಲ್ ಟೈಮ್ಸ್ ಸ್ವಲ್ಪ ಸಮಯದ ನಂತರ ಸ್ವಲ್ಪ ಸಮಯದ ನಂತರ ಏನ್ ಮಾಡ್ತಾರೆ ಬೇರೆ ಹೊರಗಡೆಗೆ ಅದನ್ನ ಹಾಯಿಸ್ತಾ ಇರ್ತಾರೆ. ಆ ಮೂಲಕ ಈ ಪಿಗ್ ಐರನ್ ಅನ್ನು ಹೊರಗಡೆ ತೆಗಿತೀವಿ. ದಿ ಮೋಲ್ಟಾನ್ ಐರನ್ ಗೆಟ್ಸ್ ಕ್ಯಾಸ್ಟ್ ಇನ್ ಬಿಗ್ ಬೆಡ್ಸ್ ಆರ್ ಯೂಸ್ಡ್ ಇನ್ ಅದರ್ ಪ್ರೊಸೆಸಿಂಗ್ ಪ್ಲಾಂಟ್ಸ್ ಫಾರ್ ಸ್ಟೀಲ್ ಮ್ಯಾನುಫ್ಯಾಕ್ಚರಿಂಗ್. ಈ ಹೊರಗಡೆ ತೆಗಿತಾರೆ ಯಾತಕ್ಕೆ ಇದನ್ನ ಪಿಗ್ ಐರನ್ ಅಂತ ಕರೀತಾರೆ, ಪಿಗ್ ಐರನ್ ನಿಮ್ಗೆ ಗೊತ್ತು ಹಂದಿ ಅಂತ, ಅದು ಹಾಗೆ ಕಪ್ಗೆ ಆ ಶೇಪಗೆ ಬರ್ತಾ ಇರುತ್ತೆ ಒಳಗಡೆ ಪಿಗ್ ಬೆಡ್ಸ್ ತರ ಬರ್ತಾ ಇರುತ್ತೆ, ಒಳ್ಳೆ ದಪ್ಪ 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 ಪಿಗ್ ಬೆಡ್ಸ್ ತರ ಅದೇನಾಗ್ತಾ ಇರುತ್ತೆ ಬರ್ತಾ ಇರುತ್ತೆ. ಇದನ್ನ ಈ ಪಿಗ್ ಬೆಡ್ಸ್ ಹೊರಗಡೆ ಏನ್ ಗೊತ್ತು ಮೋಲ್ಟಾನ್ ಮೆಟಲ್ ಹೊರಗಡೆ ತೆಗೆದ ನಂತರ ಇದನ್ನ ಈ ಪಿಗ್ ಐರನ್ ಅನ್ನ ಬೇರೆ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್ಗೆ ನಾವು ಬಳಸ್ತೀವಿ. ಈಗ ಇನ್ನ ನಾನು ಪೆರಸ್ ಮೆಟಲ್ ಹೇಳುವಾಗ ಹೇಳಿದೆ ಕ್ಯಾಸ್ಟ್ ಐರನ್ ರಾಟ್ ಐರನ್ ಸ್ಟೀಲ್ ಅಂತ, ಇವುಗಳನ್ನ ಮಾಡ್ಲಿಕ್ಕೆ ರಾ ಮೆಟೀರಿಯಲ್ ಏನೀಗ ಅಲ್ಲಿ ಓರ್ ಅನ್ನ ಬಳಸಲ್ಲ, ಅಲ್ಲಿ ಏನ್ ಬಳಸ್ತಾರೆ ಪಿಗ್ ಐರನ್ ಬಳಸ್ತಾರೆ. ಮತ್ತೆ ಓರ್ನ ಎಲ್ಲಿ ಬಳಸ್ತಾರೆ ಸರ್, ಈ ಮ್ಯಾಗ್ನೆಟೈಟ್ ಲೈಮಟೈಟ್ ಐರನ್ ಪೈರೈಟ್ ಸೈಡ್ ರೈಟ್ಸ್ ಇವೆಲ್ಲ ಎಲ್ಲಿ ಬಳಸ್ತಾರೆ ಸರ್, ಇದನ್ನ ಎಲ್ಲಿ ಬಳಸ್ತೀವಿ ನಾವು ಪಿಗ್ ಐರನ್ ಮ್ಯಾನುಫ್ಯಾಕ್ಚರಿಂಗ್ ಅನ್ನ ಮಾಡ್ಲಿಕ್ಕೆ ಬಳಸ್ತೀವಿ. ಅಂದ್ರೆ ಈ ಕಬ್ಬಿಣವನ್ನ ನಾವು ತಯಾರು ಮಾಡ್ಬೇಕಾದ್ರೆ ಅದಿರನ್ನ ತೆಗೆದುಕೊಂಡು ಫಸ್ಟ್ ನಾವು ಪ್ರೊಡ್ಯೂಸ್ ಮಾಡೋದು ಯಾವ ಐರನ್ ಪಿಗ್ ಐರನ್, ನಂತರ ಈ ಪಿಗ್ ಐರನ್ ಅನ್ನು ನಾವು ಮ್ಯಾನುಫ್ಯಾಕ್ಚರ್ ಮಾಡಾದ ನಂತರ ಅದನ್ನ ಫರ್ದರ್ ಪ್ರೊಸೆಸಿಂಗ್ ಪ್ಲಾಂಟ್ಸ್ ನಲ್ಲಿ ಸ್ಟೀಲ್ ಪ್ಲಾಂಟ್ಸ್ ನಲ್ಲಿ ಬೇರೆ ಸ್ಟೀಲ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡ್ಲಿಕ್ಕೆ ನಾವು ಬಳಸ್ತೀವಿ. ಈ ಜನರಲ್ ಅರೇಂಜ್ಮೆಂಟ್ ಅಂತ ತೋರಿಸ್ತೀನಿ, ಪಿಗ್ ಐರನ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡ್ಲಿಕ್ಕೆ ಜನರಲ್ ಅರೇಂಜ್ಮೆಂಟ್ ಯಾವ ರೀತಿ ಮಾಡಿರ್ತಾರೆ ಅಂದ್ರೆ ನೋಡಿ, ಇದು ಜನರಲ್ ಅರೇಂಜ್ಮೆಂಟ್ ಇನ್ ಪಿಗ್ ಐರನ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್. ಇಲ್ಲಿ ಐರನ್ ಓರ್, ಇದು ಸ್ಟಾಕ್ ಹೌಸ್ ಅಂತ ಅನ್ಕೊಳ್ಳಿ, ಸ್ಟಾಕ್ ಹೌಸ್ ಅಂದ್ರೆ ಶೇಖರಣೆ ಮಾಡಿಟ್ಟಿರ್ತಕ್ಕಂಥದ್ದು. ನೋಡಿ, ಒಂದ್ ಕಡೆಯಿಂದ ಐರನ್ ಓರ್ ಬರುತ್ತೆ, ಒಂದ್ ಕಡೆಯಿಂದ ಕೋಕ್ ಬರುತ್ತೆ, ಒಂದ್ ಕಡೆಯಿಂದ ಲೈಮ್ ಸ್ಟೋನ್ ಬರುತ್ತೆ. ಈ ರೀತಿ ಈ ಇಲ್ಲಿಂದ ಹೋಗಿ ಹೋಗಿ ಇದು ಥ್ರೋಟ್ ಮೂಲಕ ಡಬಲ್ ವೆಲ್ ಮೆಕಾನಿಸಮ್ ಆದ್ಮೇಲೆ ಏನಾಗುತ್ತೆ, ಅದು ಒಳಗಡೆಗೆ ಫಿಲ್ ಆಗುತ್ತೆ, ಫರ್ನೇಸ್ ಒಳಗಡೆಗೆ ಫಿಲ್ ಆಗುತ್ತೆ. ಫರ್ನೇಸ್ ಒಳಗಡೆ ಫಿಲ್ ಆಗಿ ಅದು 1000-1700 ಡಿಗ್ರಿ ಏನಾಗುತ್ತೆ ಅದು ಸೆಂಟಿಗ್ರೇಡ್ ನಲ್ಲಿ ಮೆಲ್ಟ್ ಆದ ನಂತರ ಈ ಮೋಲ್ಟಾನ್ ಸ್ಲಾಗ್ ಫಾರ್ಮ್ ಆಗುತ್ತೆ. ಫಸ್ಟ್ ಈ ಮೋಲ್ಟಾನ್ ಸ್ಲಾಗ್ ಅನ್ನ ಏನ್ ಮಾಡ್ತಾರೆ ನೋಡಿ, ಇಲ್ಲಿ ನೋಡಿ ಈ ಸ್ಲಾಗ್ ಇದೆಯಲ್ಲ, ನಾಜಲ್ಸ್ ಇದೆಯಲ್ಲ, ಇಲ್ಲಿಂದ ಇದನ್ನ ಡಿಸ್ಪೋಸ್ ಮಾಡ್ತಾ ಇದಾರೆ ಸ್ಲಾಗ್ ಅನ್ನು. ಅದಾದ್ಮೇಲೆ ಇಂಟರ್ವಲ್ ಆಫ್ ದ ಟೈಮ್ಸ್ ನಲ್ಲಿ ಮೋಲ್ಟಾನ್ ಮೆಟಲ್ ಇದೆಯಲ್ಲ, ಪಿಗ್ ಐರನ್ ಇದೆಯಲ್ಲ, ಆ ಪಿಗ್ ಐರನ್ ಅನ್ನ ಮೋಲ್ಟಾನ್ ಐರನ್ ಕಾದಿರ್ತದೆ, ನೀರ್ ತರ ಇರುತ್ತೆ ಅದು, ಅದನ್ನ ಒಂದು ಪಿಗ್ ಬೆಡ್ಸ್ ರೀತಿ ಹೊರಗಡೆಗೆ ಇಂಟರ್ವಲ್ ಟೈಮ್ಸ್ ಏನ್ ಮಾಡ್ತಾ ಇದ್ರೆ ಹೊರಗಡೆ ತೆಗಿತಾ ಇರೋದನ್ನ ನಾವು ನೋಡ್ತಾ ಇದೀವಿ. ಸೊ ದಿಸ್ ಇಸ್ ದಿ ಜನರಲ್ ಅರೇಂಜ್ಮೆಂಟ್, ಯಾವ ರೀತಿ ಇರುತ್ತೆ ಒಂದು ಫರ್ನೆಸ್ ಬ್ಲಾಸ್ಟ್ ಫರ್ನೆಸ್ ಯಾವ ರೀತಿ ಇರ್ತದೆ, ಅಲ್ಲಿ ಯಾವ ರೀತಿ ಐರನ್ ಓರ್ ಬರುತ್ತೆ, ಯಾವ ರೀತಿ ಕೋಕ್ ಬರುತ್ತೆ, ಯಾವ ರೀತಿ ಲೈಮ್ ಸ್ಟೋನ್ ಬರುತ್ತೆ, ಯಾವ ರೀತಿ ಮೋಲ್ಟಾನ್ ಸ್ಲಾಗ್ ಅನ್ನ ಡಿಸ್ಪೋಸ್ ಮಾಡ್ತಾರೆ, ಯಾವ ರೀತಿ ಮೋಲ್ಟಾನ್ ಐರನ್ ಹೊರಗಡೆ ತಗೊಳ್ತಾ ಇದ್ದಾರೆ ಅಂತಕ್ಕಂತ ಒಂದು ಗ್ರಾಫಿಕಲ್ ಚಿತ್ರವನ್ನು ನಿಮಗೆ ನಾನು ಇಲ್ಲಿ ತೋರಿಸಿದ್ದೀನಿ. ಮುಂದಿನ ಸ್ಲೈಡ್ಸ್ ನಲ್ಲಿ ಈ ಪಿಗ್ ಐರನ್ ಏನಿದೆ, ಈ ಪಿಗ್ ಐರನ್ ಪ್ರಾಪರ್ಟೀಸ್ ಮತ್ತು ಯೂಸಸ್ ಅನ್ನು ತಿಳ್ಕೊಂಡಿರ್ತಾರೆ. ಈಗ ಪಿಗ್ ಐರನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು ಹೇಗೆ ಅಂತ ಗೊತ್ತಾಯ್ತು, ಇಟ್ ಇಸ್ ಸಿಂಪಲ್ ಪ್ರೋಸೆಸ್, ಸ್ಮೆಲ್ಟಿಂಗ್ ಪ್ರೋಸೆಸ್. ಈಗ ನೌ ಪ್ರಾಪರ್ಟೀಸ್ ಅಂಡ್ ಯೂಸಸ್ ಆಫ್ ಪಿಗ್ ಐರನ್. ಸೊ ಪಿಗ್ ಐರನ್ ಇಸ್ ಎ ಆರ್ಡ್ ಅಂಡ್ ಎ ಬ್ರಿಟಲ್
due to which it cannot be used for making any useful article or item. ಈ ಪಿಗ್ ಐರನ್ ಏನಿದೆ ಇದು ತುಂಬಾ ಗಟ್ಟಿ ಬ್ರಿಟಲ್ ಹಾರ್ಡ್ ಗಟ್ಟಿ ಮತ್ತೆ ಬ್ರಿಟಲ್ ಹೊಡೆದೋಗುವಂತದ್ದು ಡ್ಯೂ ಟು ವಿಚ್ ಈ ಒಂದು ಗುಣ ಇರೋದ್ರಿಂದ ಹಾರ್ಡು ಮತ್ತೆ ಬ್ರಿಟಲ್ ಇರೋದ್ರಿಂದ ಇದನ್ನ ಯಾವುದೇ ಯೂಸ್ಫುಲ್ ಆರ್ಟಿಕಲ್ ಅನ್ನ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ಇದು ಯಾಕೆ ಈಗ ಆಗ್ತಾ ಇದೆ ಅಂತ ಅಂದ್ರೆ ಯೂಸ್ಫುಲ್ ಆರ್ಟಿಕಲ್ ಮಾಡ್ ಬಿಕಾಸ್ ಯಾಕಂದ್ರೆ ಇಟ್ ಅಬ್ಸರ್ವ್ಸ್ ಕಾರ್ಬನ್ ಸಿಲಿಕಾನ್ ಸಲ್ಫರ್ ಫಾಸ್ಫರಸ್ ಮ್ಯಾಂಗನೀಸ್ ಡ್ಯೂರಿಂಗ್ ಸ್ಮೆಲ್ಟಿಂಗ್ ಪ್ರೋಸೆಸ್ ಏನ್ ಮಾಡುತ್ತೆ ಇದು ಸ್ಮೆಲ್ಟಿಂಗ್ ಪ್ರೋಸೆಸ್ ಮಾಡಿ ಪಿಗ್ ಐರನ್ ತೆಗಿತೀವಲ್ಲ ಈ ಅದಿರಿರುತ್ತದಲ್ಲ ಅದಿರೊಳಗಡೆ ಬೇರೆ 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 ಇಂಪ್ಯೂರಿಟೀಸ್ ಇರುತ್ತೆ ಅದನ್ನ ಎಷ್ಟೇ ಆ ಸ್ಲಾಗ್ ಹೊರಗಡೆ ಹೋದ್ರೆ ಇನ್ನು ಕೆಲವು ಇಂಪ್ಯೂರಿಟೀಸ್ ಉಳ್ಕೊಂಡಿರ್ತದೆ ಅದರಲ್ಲಿ ಮುಖ್ಯವಾದಂಥದ್ದು ಕಾರ್ಬನ್ ಇರ್ಬೋದು ಸಿಲಿಕಾನ್ ಇರ್ಬೋದು ಸಲ್ಫರ್ ಇರ್ಬೋದು ಫಾಸ್ಫರ್ ಇರ್ಬೋದು ಮ್ಯಾಂಗನೀಸ್ ಇರ್ಬೋದು ಇದೆಲ್ಲವನ್ನ ಏನ್ ಮಾಡಿರುತ್ತೆ ಈ ಪಿಗ್ ಐರನ್ನು ಅಬ್ಸರ್ವ್ ಮಾಡ್ಬಿಟ್ಟಿರುತ್ತೆ ಅದರ ಪರ್ಸೆಂಟೇಜ್ ಜಾಸ್ತಿ ಆಗ್ಬಿಟ್ಟಿರುತ್ತೆ ಅದರಿಂದ ನಾವು ಯೂಸ್ಫುಲ್ ಆರ್ಟಿಕಲ್ಸ್ ಅನ್ನ ಮಾಡ್ಲಿಕ್ಕೆ ಪಿಗ್ ಐರನ್ ಇಟ್ಕೊಂಡು ಇಟ್ ಶುಡ್ ಬಿ ರಿಫೈನ್ಡ್ ಅಂಡ್ ರಿಮೆಲ್ಟೆಡ್ ಅಂಡ್ ಯೂಸ್ ಟು ಪ್ರೊಡ್ಯೂಸ್ ಅದರ್ ವೆರೈಟಿ ಆಫ್ ಐರನ್ ಅಂಡ್ ಸ್ಟೀಲ್ ಹಾಗಾಗಿ ಈ ಪಿಗ್ ಐರನ್ ಅನ್ನ ನಾವು ಯಾವ್ದಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ ಈ ಒಂದು ಗುಣ ಇರೋದ್ರಿಂದ ಇದನ್ನ ರಿಫೈನ್ಡ್ ಮಾಡಿ ಮತ್ತೆ ರಿಮೆಲ್ಟ್ ಮಾಡಿ ಇದನ್ನ ಬೇರೆ ವೆರೈಟಿ ಆಫ್ ಸ್ಟೀಲ್ಸ್ ಬೇರೆ ವೆರೈಟಿ ಆಫ್ ಐರನ್ಸ್ ಅನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಲಿಕ್ಕೆ ನಾವು ಈ ಪಿಗ್ ಐರನ್ ಅನ್ನ ಬಳಸ್ತೀವಿ ಈ ಪಿಗ್ ಐರನ್ ಇಟ್ ಇಸ್ ಅ ರಾ ಮೆಟೀರಿಯಲ್ ಮ್ಯಾನುಫ್ಯಾಕ್ಚರಿಂಗ್ ಅದರ್ ಟೈಪ್ಸ್ ಆಫ್ ಐರನ್ ಅಂಡ್ ಸ್ಟೀಲ್ಸ್ ಈಗ ಪಿಗ್ ಐರನ್ ಮಾಡ್ಲಿಕ್ಕೆ ಓರ್ ಬೇಕು ಯಾವುದು ಲ್ಯಾಮಟೈಟ್ ಐರನ್ ಪೈರೈಟ್ಸ್ ಮ್ಯಾಗ್ನೈಟ್ ಈ ತರ ಬಟ್ ಕ್ಯಾಸ್ಟ್ ಐರನ್ ಮಾಡ್ಲಿಕ್ಕೆ ರಾಟ್ ಐರನ್ ಮಾಡ್ಲಿಕ್ಕೆ ಸ್ಟೀಲ್ ಅನ್ನ ಮಾಡ್ಲಿಕ್ಕೆ ರಾ ಮೆಟೀರಿಯಲ್ ಏನಪ್ಪ ಮೇನ್ ರಾ ಮೆಟೀರಿಯಲ್ಸ್ ಅಂದ್ರೆ ಪಿಗ್ ಐರನ್ ಸೊ ಈ ಪಿಗ್ ಐರನ್ ಅಲ್ಲಿ 98% ಐರನ್ ಇರುತ್ತೆ ಅಂಡ್ 3-4% ಆಫ್ ಕಾರ್ಬನ್ ಸುಮಾರು 98% ಐರನ್ ಅಂಶ ಇರುತ್ತೆ ಇದರೊಳಗಡೆಗೆ 3-4% ಆಫ್ ಕಾರ್ಬನ್ ಇರುತ್ತದೆ ಅಂಡ್ ರಿಮೈನಿಂಗ್ ಇಂಪ್ಯೂರಿಟೀಸ್ ಇದಲ್ಲದೆ ಈ ರಿಮೈನಿಂಗ್ ಸಲ್ಫರ್ ಮ್ಯಾಂಗನೀಸ್ ಫಾಸ್ಫರಸ್ ಈ ತರದಂತ ಸಿಲಿಕಾನ್ ಕಾರ್ಬನ್ ಈ ತರ ಅನೇಕ ಅಂಶಗಳು ಕೂಡ ಸ್ವಲ್ಪ ಸ್ವಲ್ಪ ಕ್ವಾಂಟಿಟೀಸ್ನಲ್ಲಿ ಇದರೊಳಗಡೆಗೆ ಉಳ್ಕೊಂಡಿರುತ್ತೆ ಇದು ಪ್ರಮುಖವಾದಂತ ಪ್ರಾಪರ್ಟೀಸ್ ಈ ಪಿಗ್ ಐರನ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ ನೋಡಿದ್ರಿ ಇದಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ರೀತಿ ಪ್ರಶ್ನೆಗಳು ನಿಮಗೆ ಬರಬಹುದು ಅನ್ನೋದನ್ನ ನೋಡೋಣ ಬೈ ವಾಟ್ ನೇಮ್ ದ ಮೆಟಲ್ ಇನ್ ವಿಚ್ ಐರನ್ ಹ್ಯಾಸ್ ಎ ಮೇಜರ್ ಕಾಂಟೆಂಟ್ ಕಾರ್ಡ್ ಒಂದು ಮೆಟಲ್ ನಲ್ಲಿ ಐರನ್ನೇ ಬಹಳ ಪ್ರಾಮುಖ್ಯವಾಗಿದ್ರೆ ಅದಕ್ಕೆ ನಾವೇನಂತ ಕರಿತೀವಿ ಅಂತ ಪ್ರಶ್ನೆ ಏನಂತ ಕರಿತೀವಿ ಫೆರಸ್ ಮೆಟಲ್ ಏನಂತ ಕರಿತೀವಿ ಫೆರಸ್ ಮೆಟಲ್ ಸ್ಟೇಟ್ ಎನಿ ಟೂ ಕಾಮನ್ಲಿ ಯೂಸ್ಡ್ ಫೆರಸ್ ಮೆಟಲ್ಸ್ ಈಗ ತಾನೇ ಹೇಳಿದ್ದೀನಿ ಪಿಗ್ ಐರನ್ ಕ್ಯಾಸ್ಟ್ ಐರನ್ ರಾಟ್ ಐರನ್ ಸ್ಟೀಲ್ ಇವು ಏನಿದು ಫೆರಸ್ ಮೆಟಲ್ ಲೀಸ್ಟ್ ದ ಮೈನ್ ರಾ ಮೆಟೀರಿಯಲ್ಸ್ ರಿಕ್ವೈರ್ಡ್ ಫಾರ್ ಪ್ರೊಡ್ಯೂಸಿಂಗ್ ಪಿಗ್ ಐರನ್ ಪಿಗ್ ಐರನ್ ಅನ್ನ ನೀವು ಪ್ರೊಡ್ಯೂಸ್ ಮಾಡಬೇಕಾದ್ರೆ ಮೈನ್ ರಾ ಮೆಟೀರಿಯಲ್ಸ್ ಏನೋ ಐರನ್ ಓರ್ಸ್ ಕೋಕ್ ಅಂಡ್ ಪ್ಲಕ್ಸ್ ಐರನ್ ಓರ್ ಬೇಕು ಕೋಕ್ ಬೇಕು ಪ್ಲಕ್ಸ್ ಬೇಕು ನೇಮ್ ದ ಪ್ರೋಸೆಸ್ ಆಫ್ ರೆಡ್ಯೂಸಿಂಗ್ ದ ಐರನ್ ಓರ್ ಟು ದ ಪಿಗ್ ಐರನ್ ಐರನ್ ಓರ್ ಅನ್ನ ಪ್ರೋಸೆಸ್ ಮಾಡಿ ಅದನ್ನ ಪಿಗ್ ಐರನ್ ಮಾಡಿ ಕನ್ವರ್ಟ್ ಮಾಡ್ತೀವಲ್ಲ ಆ ಪ್ರೋಸೆಸ್ ಏನಂತ ಕರಿತೀವಿ ನಾವು ಸ್ಮೆಲ್ಟಿಂಗ್ ಅಂತ ಕರಿತೀವಿ ಏನಂತ ಕರಿತೀವಿ ಆ ಪ್ರೋಸೆಸ್ ಅನ್ನ ನಾವು ಸ್ಮೆಲ್ಟಿಂಗ್ ಪ್ರೋಸೆಸ್ ಅಂತ ನಾವು ಕರಿತೀವಿ ಸ್ಮೆಲ್ಟಿಂಗ್ ಅಂತ ನಾವು ಕರಿತೀವಿ ಮುಂದಿನ ಪ್ರಶ್ನೆ ವಿಚ್ ಆರ್ ಫೆರಸ್ ಮೆಟಲ್ ಯಾವ್ದನ್ನ ಫೆರಸ್ ಮೆಟಲ್ ಅಂತೀವಿ ಮೆಟಲ್ ಕಂಟೈನ್ಸ್ ಐರನ್ ಆಸ್ ದ ಬೇಸ್ ಮೆಟಲ್ ಅಂಡ್ ಇಟ್ ಈಸ್ ಅಟ್ರಾಕ್ಟೆಡ್ ಬೈ ದ ಮ್ಯಾಗ್ನೆಟ್ ಈಸ್ ಕಾಲ್ಡ್ ಫೆರಸ್ ಮೆಟಲ್ ಅದನ್ನ ಏನಂತ ಏನಂತ ಕರಿತೀವಿ ಫೆರಸ್ ಮೆಟಲ್ ಅಂತ ನಾವು ಕರಿತೀವಿ ಸೊ ವಿಚ್ ಕಂಟೈನ್ ಐರನ್ ಆಸ್ ದ ಮೇಜರ್ ಕಂಟೆಂಟ್ ವಿಚ್ ಆರ್ ದ ಫೆರಸ್ ಮೆಟಲ್ ಇಸ್ ಕಾಮನ್ ಯೂಸ್ ಕಾಮನ್ ಆಗಿ ಯಾವ್ದು ಫೆರಸ್ ಮೆಟಲ್ ಪಿಗ್ ಐರನ್ ಕ್ಯಾಸ್ಟ್ ಐರನ್ ರಾಟ್ ಐರನ್ ಸ್ಟೀಲ್ ಅಂಡ್ ಸ್ಟೀಲ್ ಅಲಾಯ್ಸ್ ವಿಚ್ ಇಸ್ ದ ಐರನ್ ವಾಟ್ ಒಪ್ಟಾಂಟ್ ಫ್ರಮ್ ದ ಐರನ್ ಓರ್ ಐರನ್ ಓರ್ ಇಂದ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥ ಐರನ್ ಯಾವುದು ಪಿಗ್ ಐರನ್ ಸೊ ಈ ರೀತಿ
ಟ್ವಿಸ್ಟೆಡ್ ಕ್ವಶನ್ಸ್ ಕೊಡು ನಿಮಗೆ ಪರೀಕ್ಷಾ ದೃಷ್ಟಿಯಿಂದ ಬರಬಹುದು. ನೇಮ್ ದ ಪ್ರೋಸೆಸ್ ಆಫ್ ಒಬ್ಟೈನಿಂಗ್ ಪಿಗ್ ಐರನ್ ಫ್ರಮ್ ಓವನ್. ಆ ಪ್ರೋಸೆಸ್ ಏನ್ ಹೇಳ್ತೀವಿ, ಈಗ ತಾನೇ ಹೇಳಿದ್ದೀನಿ, ಅದನ್ನ ಸ್ಮೆಲ್ಟಿಂಗ್ ಅಂತ ಕರಿತೀವಿ, ಕೆಮಿಕಲ್ ರಿಡಕ್ಷನ್ ಅಥವಾ ಸ್ಮೆಲ್ಟಿಂಗ್ ಪ್ರೋಸೆಸ್ ಅಂತ ನಾವು ಕರಿತೀವಿ. ವಿಚ್ ಆರ್ ದ ರಾ ಮೆಟೀರಿಯಲ್ಸ್ ಫಾರ್ ಪಿಗ್ ಐರನ್ ಮ್ಯಾನುಫ್ಯಾಕ್ಚರಿಂಗ್? ರಾ ಮೆಟೀರಿಯಲ್ಸ್ ಐರನ್ ಓರ್, ಕೋಕ್ ಅಂಡ್ ಫ್ಲಕ್ಸ್. ನೇಮ್ ದ ಟೈಪ್ ಆಫ್ ಐರನ್ ಓರ್ಸ್ ಅವೈಲಬಲ್ ನ್ಯಾಚುರಲಿ. ನ್ಯಾಚುರಲಿ ಸಿಗ್ತಕ್ಕಂತ ಐರನ್ ಓರ್ಸ್ ಯಾವ್ಯಾವುದು? ಹ್ಯಾಮಟೈಟ್, ಮ್ಯಾಗ್ನೆಟೈಟ್, ಲೈಮೊಟೈಟ್ ಅಂಡ್ ಕಾರ್ಬೊನೇಟ್. ವಾಟ್ ಈಸ್ ದ ಫಂಕ್ಷನ್ ಆಫ್ ಕೋಕ್ ಇನ್ ಪಿಗ್ ಐರನ್ ಮ್ಯಾನುಫ್ಯಾಕ್ಚರಿಂಗ್? ಪಿಗ್ ಐರನ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಈ ಪಿಗ್ ಐರನ್ ಫಂಕ್ಷನ್ಸ್ ಏನು, ಕೋಕ್ ಫಂಕ್ಷನ್ ಏನು, ಏನ್ ಮಾಡುತ್ತೆ ಇದು? ಸೊ ಟು ವರ್ಕ್ ಆಸ್ ಎ ಫ್ಯೂಯಲ್, ದಟ್ ಈಸ್ ಟು ಸಪ್ಲೈ ನೆಸರಿ ಹೀಟ್ ಫಾರ್ ಮೆಲ್ಟಿಂಗ್. ಅದು ಇಂಧನವಾಗಿ ಉರುವಲಾಗಿ ಉರಿತದೆ, ಅದಕ್ಕೆ ಬೇಕಾದಂತ ಹೀಟ್ ಅನ್ನ ಜನರೇಟ್ ಮಾಡಿ, ಮೆಲ್ಟ್ ಆಗ್ಲಿಕ್ಕೆ ಎಷ್ಟು ಹೀಟ್ ಬೇಕೋ ಅಷ್ಟು ಹೀಟ್ ಅನ್ನ ಕೋಕು ಜನರೇಟ್ ಮಾಡಿ ಕೊಡುತ್ತೆ. ಹೌ ದ ರಿಡಕ್ಷನ್ ಪ್ರೋಸೆಸ್ ಟೇಕ್ಸ್ ಪ್ಲೇಸ್, ಈ ಕೆಮಿಕಲ್ ರಿಡಕ್ಷನ್ಸ್ ಅಂತ ಕರೆದಲ್ಲ ಸ್ಮೆಲ್ಟಿಂಗ್, ಯಾವ ರೀತಿ ಆಗುತ್ತೆ? ಕಾರ್ಬನ್ ಫ್ರಮ್ ಕೋಕ್ ಇನ್ ದ ಫಾರ್ಮ್ ಆಫ್ ಕಾರ್ಬನ್ ಮಾನಾಕ್ಸೈಡ್ ಕಂಬೈನ್ಸ್ ವಿತ್ ಐರನ್ ಓರ್, ರೆಡ್ಯೂಸ್ ಇಟ್ ಇಂಟು ಐರನ್. ಕಾರ್ಬನ್ ಮಾನಾಕ್ಸೈಡ್ ಕಂಬೈನ್ ಆಗಿ ಐರನ್ ಓರ್ ಜೊತೆ ಅದು ಯಾವ ಏನಾಗಿ ಕನ್ವರ್ಟ್ ಆಗುತ್ತೆ, ಪಿಗ್ ಐರನ್ ಆಗಿ ಕನ್ವರ್ಟ್ ಆಗುತ್ತೆ. ದಟ್ ಈಸ್ ದ ರಿಡಕ್ಷನ್ ಪ್ರೋಸೆಸ್. ವೈ ಬ್ಲಾಸ್ಟ್ ಫರ್ನೆಸ್ ಇಸ್ ಸೋ ಕಾಲ್ಡ್, ಯಾಕೆ ಬ್ಲಾಸ್ಟ್ ಫರ್ನೆಸ್ ಅಂತ ಕರಿತೀವಿ? ಬಿಕಾಸ್ ಏರ್ ಬ್ಲಾಸ್ಟ್ ಇಸ್ ಫೋರ್ಸ್ಡ್ ಇಂಟು ದ ಫರ್ನೆಸ್ ಥ್ರೂ ಎ ಟೈರ್. ಯಾಕೆ ಅದನ್ನ ಬ್ಲಾಸ್ಟ್ ಫರ್ನೆಸ್ ಅಂತ ಕರಿತೀವಿ ಅಂದ್ರೆ, ಏರ್ ಅನ್ನ ಆ ಟೈರ್ಸ್ ಮೂಲಕ ನಾವು ಬ್ಲಾಸ್ಟ್ ಮಾಡ್ತೀವಿ, ಒಳಗಡೆಗೆ ಹಾಯಿಸ್ತೀವಿ, ಅದಕ್ಕೆ ಅದನ್ನ ನಾವೇನಂತ ಕರಿತೀವಿ, ಬ್ಲಾಸ್ಟ್ ಫರ್ನೆಸ್ ಅಂತ ನಾವು ಕರಿತೀವಿ. ವಾಟ್ ಈಸ್ ದ ಫಂಕ್ಷನ್ ಆಫ್ ಫ್ಲಕ್ಸ್ ಇನ್ ಪಿಗ್ ಐರನ್ ಮ್ಯಾನುಫ್ಯಾಕ್ಚರಿಂಗ್? ಟು ರೆಡ್ಯೂಸ್ ಮೆಲ್ಟಿಂಗ್ ಟೆಂಪರೇಚರ್ ಆಫ್ ಐರನ್ ಓರ್, ಟು ಫಾರ್ಮ್ ಎ ಮೋಲ್ಟಾನ್ ಸ್ಲ್ಯಾಗ್, ಟು ಫಾರ್ಮ್ ಎ ಮೋಲ್ಟಾನ್ ಸ್ಲ್ಯಾಗ್ ಬೈ ಕಂಬೈನಿಂಗ್ ವಿತ್ ನಾನ್ ಮೆಟಾಲಿಕ್ ಪಾರ್ಟ್ ಆಫ್ ದಿ ಐರನ್ ಓರ್. ಯಾವುದು ಓರ್ ನಲ್ಲಿ ನಾನ್ ಮೆಟಾಲಿಕ್ ಪಾರ್ಟ್ ಇರಲ್ವೋ ಅದ್ರ ಜೊತೆ ಕಂಬೈನ್ಡ್ ಆಗಿ ಮೋಲ್ಟಾನ್ ಸ್ಲ್ಯಾಗ್ ಆಗಿ ಕನ್ವರ್ಟ್ ಆಗಲಿ ಅಂತ ಹೇಳಿ ನಾವು ಯಾವ್ದನ್ನ ಯೂಸ್ ಮಾಡ್ತೀವಿ, ಫ್ಲಕ್ಸ್ ಅನ್ನ ಯೂಸ್ ಮಾಡ್ತೀವಿ. ನೇಮ್ ದ ಫ್ಲಕ್ಸ್, ಯಾವ ಫ್ಲಕ್ಸ್ ಯೂಸ್ ಮಾಡ್ತಾರೆ? ಲೈಮ್ ಸ್ಟೋನ್. ಯಾವ ಫ್ಲಕ್ಸ್ ಅನ್ನ ಯೂಸ್ ಮಾಡ್ತೀವಿ ನಾವು? ಲೈಮ್ ಸ್ಟೋನ್. ನೇಮ್ ದ ಫರ್ನೆಸ್ ಯೂಸ್ಡ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಪಿಗ್ ಐರನ್. ಹೇಳಿ ಯಾವ ಫರ್ನೆಸ್? ಬ್ಲಾಸ್ಟ್ ಫರ್ನೆಸ್. ಬ್ಲಾಸ್ಟ್ ಫರ್ನೆಸ್ ನೇಮ್ ಅಟ್ ಲೀಸ್ಟ್ 5 ಪಾರ್ಟ್ಸ್ ಆಫ್ ಬ್ಲಾಸ್ಟ್ ಫರ್ನೆಸ್. ಥ್ರೋಟು, ಸ್ಟೇಕು, ಬೋಸ್ಸು, ಹರ್ತು, ಡಬಲ್ ಬೆಲ್ ಚಾರ್ಜಿಂಗು, ಮೆಕಾನಿಸಮು ಮತ್ತೆ ಟೈರ್ಸ್. ಇಟ್ಸ್ ಆಲ್ ದ ಇಂಪಾರ್ಟೆಂಟ್ ಪಾರ್ಟ್ಸ್ ಆಫ್ ದಿ ಬ್ಲಾಸ್ಟ್ ಫರ್ನೆಸ್. ವೇರ್ ಫ್ರಮ್ ಬ್ಲಾಸ್ಟ್ ಫರ್ನೆಸ್ ಇಸ್ ಚಾರ್ಜ್ಡ್? ಬ್ಲಾಸ್ಟ್ ಫರ್ನೆಸ್ ಅನ್ನ ಚಾರ್ಜ್ ಮಾಡೋದು ಎಲ್ಲಿಂದ? ಥ್ರೋಟ್ ಡಬಲ್ ಬೆಲ್ ಮೆಕಾನಿಸಮ್. ಡಬಲ್ ಬೆಲ್ ಮೆಕಾನಿಸಮ್ ಅಂತ ಥ್ರೋಟ್ ನ ಮೇಲ್ಭಾಗದಲ್ಲಿ ಇದೆಯಲ್ಲ, ಅಲ್ಲಿಂದ ನಾವೇನ್ ಮಾಡ್ತೀವಿ, ಈ ರಾ ಮೆಟೀರಿಯಲ್ಸ್ ಅನ್ನ ಚಾರ್ಜ್ ಮಾಡ್ತೀವಿ. ವಾಟ್ ಈಸ್ ದ ಟೆಂಪರೇಚರ್ ಜಸ್ಟ್ ಎಬೋ ದ ಟೈರ್ಸ್ ವಿತ್ ಸ್ಟಾರ್ಟಿಂಗ್ ಸಬ್ಸ್ಟೆನ್ಸ್ ಸ್ಟಾರ್ಟ್ಸ್ ಮೆಲ್ಟಿಂಗ್? ಏನ್ ಟೆಂಪರೇಚರ್ಸ್ ಅಂತ ಕರಿತೀವಿ? ಇನ್ ಆಲ್ ಸಬ್ಸ್ಟೆನ್ಸ್ ಸ್ಟಾರ್ಟ್ ಮೆಲ್ಟಿಂಗ್. ಸೊ ದಟ್ ಈಸ್ 1000 to 1700 degrees ಅಂತ ನಾನು ಹೇಳಿದ್ದೀನಿ. 1000 degrees to 1700 degrees. ವೇರ್ ಫ್ರಮ್ ದ ಸ್ಲ್ಯಾಗ್ ಇಸ್ ಟ್ಯಾಪ್ಡ್? ಸ್ಲ್ಯಾಗ್ ಅನ್ನ ಎಲ್ಲಿಂದ ಟ್ಯಾಪ್ ಮಾಡ್ತೀವಿ? ಸೊ ಫ್ರಮ್ ಸ್ಲ್ಯಾಗ್ ಹೋಲ್. ಒಂದು ಸ್ಲ್ಯಾಗ್ ಹೋಲ್ ಅಂತ ಇರುತ್ತೆ, ಅಲ್ಲಿಂದ ಸ್ಲ್ಯಾಗ್ ನ ಹೊರಗಡೆಗೆ ತೆಗಿತೀವಿ. ವಾಟ್ ಡೂ ದೇ ಡೂ ವಿತ್ ಮೋಲ್ಟಾನ್ ಮೆಟಲ್ ಫ್ರಮ್ ಎ ಬ್ಲಾಸ್ಟ್ ಫರ್ನೆಸ್? ಏನ ಮಾಡ್ತೀವಿ? ಸೊ ಐದರ್ ಕ್ಯಾಸ್ಟ್ ಇನ್ ಎ ಪಿಗ್ ಬೆಡ್ಸ್, ಅದನ್ನ ಪಿಗ್ ಬೆಡ್ಸ್ ಆಗಿ ಶೇಖರಣೆ ಮಾಡ್ತೀವಿ, ಅಥವಾ ಯೂಸ್ಡ್ ಇನ್ ಅದರ್ ಪ್ರೊಸೆಸಿಂಗ್ ಪ್ಲಾಂಟ್ಸ್ ಆಫ್ ಸ್ಟೀಲ್ ಮ್ಯಾನುಫ್ಯಾಕ್ಚರಿಂಗ್. ಅದೇ ಪಿಗ್ ಬೆಡ್ಸ್ ಅನ್ನ ಅಥವಾ ಅದೇ ಮೋಲ್ಟಾನ್ ಮೆಟಲ್ ಅನ್ನ ಬೇರೆ ಸ್ಟೀಲ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ಸ್ ನಲ್ಲಿ ನಾವು ಬಳಸ್ತೀವಿ. ಮುಂದಿನ ಪ್ರಶ್ನೆ, ವಾಟ್ ಆರ್ ದ ಇಂಗ್ರೀಡಿಯಂಟ್ಸ್ ಆಫ್ ಪಿಗ್ ಐರನ್? ಏನಿರ್ತದೆ ಪಿಗ್ ಐರನ್ ಒಳಗಡೆ, ಏನೇನ್ ಸೇರ್ಕೊಂಡಿರುತ್ತೆ?
ಐರನ್ ಜೊತೆಗೆ ಕಾರ್ಬನ್, ಸಿಲಿಕಾನ್, ಫಾಸ್ಫರಸ್, ಸಲ್ಫರ್ ಅಂಡ್ ಮ್ಯಾಂಗನೀಸ್, ಇವುಗಳೆಲ್ಲ ಪಿಗ್ ಐರನ್ ಅಲ್ಲಿ ಇರ್ತಕ್ಕಂತ ಇಂಗ್ರೀಡಿಯಂಟ್ಸ್. ವೈ ಪಿಗ್ ಐರನ್ ಇಸ್ ಸೋ ಆಡ್ ಅಂಡ್ ಬ್ರಿಟಲ್, ಯಾಕೆ ಇದು ಆಡ್ ಆಗುತ್ತೆ ಮತ್ತೆ ಬ್ರಿಟಲ್ ಆಗುತ್ತೆ, ಇದೇ ರೀಸನ್ಸ್ ಇದೆಲ್ಲ ಸೇರ್ಕೊಂಡಿರುತ್ತೆ. ಬಿಕಾಸ್ ಹೈ ಕಾರ್ಬನ್ ಕಂಟೆಂಟ್ ಅಂಡ್ ಅದರ್ ಇಂಪ್ಯೂರಿಟೀಸ್. ಹೈ ಕಾರ್ಬನ್ ಕಂಟೆಂಟ್, ಕಾರ್ಬನ್ ಪರ್ಸೆಂಟೇಜ್ ಜಾಸ್ತಿ ಆದರೆ ಯಾವುದೇ ಮೆಟೀರಿಯಲ್ ಏನಾಗುತ್ತೆ, ಆಡ್ ಅಂಡ್ ಬ್ರಿಟಲ್ ಆಗುತ್ತೆ. ವೈ ಪಿಗ್ ಐರನ್ ಇಸ್ ನಾಟ್ ಸೂಟಬಲ್ ಫಾರ್ ಮೇಕಿಂಗ್ ಎನಿ ಆರ್ಟಿಕಲ್, ಬಿಕಾಸ್ ಇಟ್ ಈಸ್ ವೆರಿ ಆಡ್ ಅಂಡ್ ಬ್ರಿಟಲ್. ಹೌ ಪಿಗ್ ಐರನ್ ಇಸ್ ಯೂಸ್ಫುಲ್, ಹಾಗಾದ್ರೆ ಪಿಗ್ ಐರನ್ ಯಾವ್ದಕ್ಕೆ ಯೂಸ್ ಮಾಡ್ತೀವಿ? ಫಾರ್ ಮ್ಯಾನುಫ್ಯಾಕ್ಚರಿಂಗ್, ಫಾರ್ ದ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ ಆಫ್ ಐರನ್. ಇಟ್ ಈಸ್ ಯೂಸ್ಡ್ ಆಸ್ ಎ ರಾ ಮೆಟೀರಿಯಲ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಎನಿ ಟೈಪ್ ಆಫ್ ಐರನ್ ಆರ್ ಸ್ಟೀಲ್. ಇಲ್ಲಿ ನಿಮಗೆ ಬ್ಲಾಸ್ಟ್ ಫರ್ನೆಸ್ ಇದೆ. ಈ ಬ್ಲಾಸ್ಟ್ ಫರ್ನೆಸ್ ಅಲ್ಲಿ ಎ ಮತ್ತೆ ಬಿ ಅಂತ ತೋರಿಸಿದ್ದೇನೆ. ಎ ಏನು, ಬಿ ಏನು, ಇಟ್ ಈಸ್ ಇಂಪಾರ್ಟೆಂಟ್. ಎ ಇಸ್ ಎ ಡಬಲ್ ಬೆಲ್ ಮೆಕಾನಿಸಮ್ಸ್ ಅಂಡ್ ಬಿ ಇಸ್ ಟೈರ್ಸ್. ಮ್ಯಾಚ್ ದಿ ಫಾಲೋಯಿಂಗ್ ಇದೆ. ಈ ಮ್ಯಾಚ್ ದಿ ಫಾಲೋಯಿಂಗ್ ಅಲ್ಲಿ ಐರನ್ ಓರ್ ಲೈಮ್ ಸ್ಟೋನ್ ಇದೆ, ಲೈನ್ ಇದೆ, ಲೈಮ್ ಸ್ಟೋನ್ ಅಂಡ್ ಕೋಕ್ ಮ್ಯಾಚ್ ಮಾಡಿ ಯಾವುದಕ್ಕೆ, ಇಲ್ಲಿರ್ತಕ್ಕಂತ ಕ್ಯಾರೆಕ್ಟರಿಸ್ಟಿಕ್ಸ್. ಎಲ್ಪ್ಸ್ ಟು ಲೋಅರ್ ದ ಮೆಲ್ಟಿಂಗ್ ಪಾಯಿಂಟ್ ಆಫ್ ದ ಓರ್. ಮೆಲ್ಟಿಂಗ್ ಪಾಯಿಂಟ್ ಅನ್ನ ಕಡಿಮೆ ಮಾಡಲಿಕ್ಕೆ ಇಲ್ಲಿ ಯಾವುದನ್ನ ನಾವು ಬಳಸ್ತೀವಿ, ಎ ಬಿ ಸಿ ನಲ್ಲಿ ಯಾವ್ದನ್ನ ಮ್ಯಾಚ್ ಮಾಡ್ಬೇಕು, ನೀವು ಲೈಮ್ ಸ್ಟೋನ್ ಅನ್ನು ನಾವು ಯೂಸ್ ಮಾಡ್ತೀವಿ. ಇಟ್ ಕಂಬೈನ್ಸ್ ವಿತ್ ನಾನ್ ಮೆಟಾಲಿಕ್ ಪಾರ್ಟ್ಸ್ ಟು ಫಾರ್ಮ್ ಎ ಮೊಲ್ಟಾನ್ ಸ್ಲ್ಯಾಗ್. ಯಾವುದು, ದಟ್ಸ್ ಆಲ್ಸೋ ಬಿ ಲೈಮ್ ಸ್ಟೋನ್. ಇಟ್ ಗಿವ್ಸ್ ದ ನೆಸರಿ ಟು ಕ್ಯಾರಿ ಆನ್ ರೆಡ್ಯೂಸಿಂಗ್ ಆಕ್ಷನ್. ಈಟ್ ಮಾಡ್ತಕ್ಕಂಥದ್ದು ಕೋಕ್ ಸಿ. ಕಂಟೈನ್ಸ್ ಐರನ್ ಅಂಡ್ ಇಸ್ ನ್ಯಾಚುರಲಿ ಅವೈಲೇಬಲ್. ಐರನ್ ಇರುತ್ತಂತೆ, ಸ್ವಾಭಾವಿಕವಾಗಿ ಸಿಗ್ತಂತೆ. ಯಾವುದು, ಐರನ್ ಓರ್. ಎ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಈ ರೀತಿ ನೀವು ಪ್ರಶ್ನೆಗಳಿಗೆ ಉತ್ತರವನ್ನ ಮಾಡಬೇಕು. ಸೊ ಈ ಒಂದು ತರಗತಿಯಲ್ಲಿ ಪಿಗ್ ಐರನ್ ಅನ್ನ ಯಾವ ರೀತಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಅದಕ್ಕೆ ಏನೇನು ರಾ ಮೆಟೀರಿಯಲ್ಸ್ ಬೇಕು, ಅದರಲ್ಲಿರ್ತಕ್ಕಂಥ ಯಾವ್ಯಾವ ಪ್ರಶ್ನೆಗಳನ್ನ ನಿಮಗೆ ಅರ್ಥ ಮಾಡಿಸ್ಬೇಕು, ಅವೆಲ್ಲ ಪ್ರಶ್ನೆಗಳನ್ನ ಉತ್ತರ ಸಹಿತ ನಿಮಗೆ ನೀಡಿದ್ದೀನಿ. ಅಭ್ಯಾಸ ಮಾಡಿ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಎಂ ಸಿ ಕ್ಯೂ ಕ್ವಶನ್ಸ್, ಇನ್ನೊಂದು ತರಗತಿಯಲ್ಲಿ ನಾನು ಪೂರ್ತಿ ಮೆಟಲ್ ಚಾಪ್ಟರ್ಗೆ ಎಂ ಸಿ ಕ್ಯೂ ಕ್ವಶನ್ಸ್ ಅನ್ನೇ ತಯಾರು ಮಾಡಿ ನಿಮಗೆ ತಿಳಿಸ್ತೀನಿ. ಸೊ ಅಲ್ಲಿವರೆಗೆ ನೀವು ಅಸೈನ್ಮೆಂಟ್ ಅಂತೇಳಿ ಭರತ್ ಸ್ಕಿಲ್ ಡಾಟ್ ಕಾಮ್ಸ್ ನಲ್ಲಿ ಈ ಮೆಟಲ್ಸ್ ಪಿಗ್ ಐರನ್ ಪ್ರೋಸೆಸ್ಗೆ ಸಂಬಂಧಪಟ್ಟಂತ ಮತ್ತೆ ಕ್ವಶನ್ಸ್ ಪೇಪರ್, ಹಳೆ ಕ್ವಶನ್ಸ್ ಪೇಪರ್ ನಿಮ್ಗೆ ಕೊಟ್ಟಿದ್ದೀನಲ್ಲ, ಆ ಕ್ವಶನ್ಸ್ ಪೇಪರ್ ನಲ್ಲಿ ಪಿಗ್ ಐರನ್ ಗೆ ಸಂಬಂಧಪಟ್ಟಂತ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಬಿಡಿಸೋದನ್ನ ನೀವು ಕಲ್ತ್ಕೊಳ್ಳಿ. ಎಂ ಸಿ ಕ್ಯೂ ಕ್ವಶನ್ಸ್ ನಿಮಗೆ ಎಕ್ಸಾಮ್ ನಲ್ಲಿ ಕೇಳ್ತಾರೆ. ಥ್ಯಾಂಕ್ಸ್ ಟು ಒನ್ ಅಂಡ್ ಆಲ್ ಫಾರ್ ಇಯರಿಂಗ್ ಅಸ್ಟಿಲ್ ನೌ. ಇನ್ ನೆಕ್ಸ್ಟ್ ಲೆಸನ್ ಕ್ಯಾಸ್ಟ್ ಐರನ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್, ನೆಕ್ಸ್ಟ್ ಲೆಸನ್ ಕ್ಯಾಸ್ಟ್ ಐರನ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ ಅನ್ನ ಮಾಡ್ತೀನಿ. ಥ್ಯಾಂಕ್ ಯು ಒನ್ ಅಂಡ್ ಆಲ್.